ಸಮುದ್ರಂ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಶ್ರೀ ಮುರಳಿ. ಈಗ ತಾನೇ ನಮ್ಮ ಹೊಸ ಫಿಲ್ಮ್ ಸಮುದ್ರಂ ಅನ್ನೋ ಫಿಲ್ಮ್ ಟೈಟಲ್ನ ಲಾಂಚ್ ಮಾಡಿದ್ವಿ. ನಾನು ತುಂಬ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗ್ತೀನಿ ಸಮುದ್ರದ ತೀರದವರಿಗೆ. ಅಲ್ಲಿ ನನಗೆ ಆ ಸೌಂಡು, ನನಗೆ ಆ ಸೌಂಡ್ ಇಷ್ಟ. ಅಲ್ಲಿ ಆ ವೇವ್ಸ್ ಆಗಿರ್ಬೋದು, ಆ ಗಾಳಿ ಆಗಿರ್ಬೋದು. ಆದರೆ ನಾನು ಕನೆಕ್ಟ್ ಆಗೋ ವಿಚಾರ ವೆರಿ ಸಿಂಪಲ್. ಈ ಅಲೆಗಳು ಬರುತ್ತಲ್ಲ ಸೀ ಶೋರ್ಗೆ, ದಡಕ್ಕೆ ಅಲೆ ಬರುತ್ತವೆ, ಬರೋ ಅಲೆಗಳು ಸಂಸಾರ ಥರ ಬರ್ತಾವಂತೆ. ಎಲ್ಲವೂ ಕೈ ಇಟ್ಕೊಂಡು ಕೈ ಇಟ್ಕೊಂಡು ಕೈ ಇಟ್ಕೊಂಡು ನಾನು ದಡಕ್ಕೆ ನಿಮ್ಮನ್ನೆಲ್ಲ ಸೇರಿಸಿದ್ದೀನಿ ಅಂದ್ಬಿಟ್ಟು ಅದು ಬಿಟ್ಬಿಡ್ತಾವಂತೆ. ಮತ್ತೆ ಆ ಫ್ಯಾಮಿಲಿಗಳು ಯಾವಾಗ ಸೇರುತ್ತೋ ನಮಗೆ ಗೊತ್ತಿಲ್ಲ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಗೊತ್ತಿಲ್ಲದಿರೋ ವಿಚಾರಗಳು ಹಲವಾರು ನಡೆಯ ಹಲವಾರು ವಿಚಾರಗಳು ನಡೀತವೆ. ಇದು ಹಾಗೆ ಇದು ಅಂಥದ್ದೇ ಒಂದು ವಿಚಾರ. ಎಲ್ಲ ಹುಟ್ಟಬೇಕಾದ್ರೆ ಒಬ್ಬರೇ ಹುಟ್ಟುತ್ತೀವಿ, ಜೊತೆಗೆ ಸಂಸಾರ ದೊಡ್ಡದಾಗುತ್ತೆ, ಹೋಗ್ಬೇಕಾದ್ರೆ ಒಬ್ಬರೇ ಹೋಗ್ಬಿಡ್ತೀವಿ ಅಂತ. ಸೊ ಹಾಗಾಗಿ ಅಲೆಗಳು ದಡಕ್ಕೆ ಬರಬೇಕಾದ್ರೆ ಅವೆಲ್ಲ ಒಟ್ಟಿಗೆ ಇದ್ದೀವಿ ಅಂತಲೇ ಬರ್ತವಂತೆ, ಒಟ್ಟಿಗೆ ಇರ್ತೀವಿ ಅಂದ್ಕೊಂಡು ಪರಿಸ್ಥಿತಿ ಬಿಡಲ್ಲ. ಸೊ ಹಾಗಾಗಿ ಫಸ್ಟ್ ನಿಮ್ಮನ್ನು ನೀವು ನೋಡ್ಕೊಳ್ಳಿ, ನಂತರ ನಿಮ್ಮ ಸುತ್ತ ಇರೋರ ಬಗ್ಗೆನೂ ಯೋಚನೆ ಮಾಡಲಿಕ್ಕೆ ಒಂದು ಅವಕಾಶ ಆಗುತ್ತೆ ಅನ್ನೋದಕ್ಕೆ ಇದೊಂದು ಪುಟ್ಟ ಕಥೆ. ಒಳ್ಳೆಯ ಜಯ ಹಿಂದ್.